ಅವರು ಏನು ಬೇಕು ಅನ್ನೋವಾಗಿ ಏನು ಬೇಕು ಅನುಕೂಲಗಳು ಜನಕ್ಕೆ ಅಲ್ಲಿಂದ ಚೆನ್ನಾಗಿ ಮಾಡ್ತಾರೆ. ಬಿಜೆಪಿ ಕಡೆಯಿಂದ ಅವ್ರು ಕಡಿಮೆನೆ ಅನುಕೂಲಗಳು. ಅವ್ರು ಕೇಳ್ತಾವ್ರೆ ಅವ್ರಿಗೊಂದು ಆಸೆ, ನಾವು ಮುಖ್ಯಮಂತ್ರಿ ಆಗ್ಬೇಕನ್ನ ಆಸೆ ಇರುತ್ತೆ ಪ್ರತಿಯೊಬ್ಬ ಎಮ್ ಎಲ್ ಎಗೂ ಪ್ರತಿಯೊಬ್ಬ ಶಾಸಕನಿಗೂ ಕಡಿಮೆನೆ. ಏನು ಕಾಂಪಿಟೇಷನ್ ಕೊಡ್ತಾರೆ, ಏನು ಒಂದು 30% ಕೊಡ್ಬೋದು ಅಷ್ಟೇ, 70% ಆಗಲ್ಲ. ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ. ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ. ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ. ಹೆಸರು KRಪುರಂ ವಿಧಾನಸಭಾ ಕ್ಷೇತ್ರ, ಇಲ್ಲಿನ ITI ಗೇಟ್ ಬಳಿ ಸಾಕಷ್ಟು ವ್ಯಾಪಾರಸ್ಥರಿದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗೋಣ ಬನ್ನಿ. ಸರ್ ನಮಸ್ತೆ, ನಿಮ್ಮ ಹೆಸರು? ನಮಸ್ತೆ, ನಮ್ಮ ಹೆಸರು ಶಂಕರ್ ಅಂತ. ಸರ್ ಎಷ್ಟು ವರ್ಷದಿಂದ ಇಲ್ಲಿ KRಪುರಂ? ಇಲ್ಲಿ ಮಾರ್ಕೆಟ್ ಇದು ಮಾಡಿ ಒಂದು 5 ವರ್ಷದಿಂದ ನಡೆಸ್ತಾ ಇದ್ದೀವಿ. ಇಲ್ಲಿ ಬಿಸಿಲು ಅದೆಲ್ಲ ಇರುತ್ತೆ, ಇಲ್ಲಿ ಮಧ್ಯಾಹ್ನ ಟೈಮೆಲ್ಲ ಊರೆಲ್ಲ ಹಾಳಾಗುತ್ತೆ. ಆದರೆ ಬಸವರಾಜ್ ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ, ಚೆನ್ನಾಗಿ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಎಲ್ಲ ಎಮ್ ಎಲ್ ಎ ಕ್ಷೇತ್ರಕ್ಕೆ ಏನು ಬೇಕೋ ಜನಗಳಿಗೆಲ್ಲ ಅನುಕೂಲ ಮಾಡ್ತಾ ಇದ್ದಾರೆ. ಈ ಬಜಾರಲ್ಲಿ ಅಂಗಡಿಗಳು ಸ್ವಲ್ಪ ಮಾಡಿಕೊಡ್ಬೇಕು ನಮ್ಮ ಅಂಗಡಿ ಸಾರ್ವಜನಿಕರಿಗೆ. ಈಗ ಅಂಗಡಿಗಳನ್ನೆಲ್ಲ ಏನಾದರೂ ಕೇಳಿದಿರಾ ಎಮ್ ಎಲ್ ಎ ಸಾಹೇಬ್ರಿಗೆ? ಮನೆಗೆ ಹೋಗಿ ಒಂದ್ಸರಿ ಎಲ್ಲ ಹೇಳಿದ್ದೀವಿ, ಅವರು ಮಾಡ್ಕೊಡೋಣ ಬಿಡಿ ಅಂತ ಹೇಳಿದ್ದಾರೆ. ಮುಂದೆ ಮೇಲೆ ಏನು ಮಾಡ್ತಾರ ನೋಡಬೇಕು. ಅವರು ಅದು ಆಶ್ವಾಸನೆ ಕೊಟ್ಟಿದ್ದಾರೆ. ಆಶ್ವಾಸನೆ ಇರುತ್ತಾ ಅಥವಾ ಆಶ್ವಾಸನೆ ನೆರವೇರುತ್ತಾ ಏನ್ ಅನ್ಸುತ್ತೆ ನಿಮಗೆ? ಅಲ್ಲ ಮಾಡ್ಕೊಡ್ತಾರೆ ಅನ್ಸುತ್ತೆ, ಯಾಕಂದ್ರೆ ಕೆಲಸಗಳು ಎಲ್ಲಾ ಕಡೆ ಮಾಡ್ತಾ ಇದಾರೆ, ಅವರು ಮಾಡ್ಕೊಡ್ತಾರೆ ಅನ್ಸುತ್ತೆ. ಯಾಕಂದ್ರೆ ಮಲ್ಲೇಶ್ವರಂ ಅಲ್ಲಿ ಕೂಡ ಇದೇ ತರ ಹೂವಿನ ಮಾರ್ಕೆಟ್ ಇದೆ. ಈಗ ಫ್ಲವರ್ ಮಾರ್ಕೆಟ್ ಇಂದ ದೊಡ್ಡದಾಗಿ ಶಾಪ್ಗಳೆಲ್ಲ ಮಾಡಿ ಅಲ್ಲಿನ ವ್ಯಾಪಾರಸ್ಥರಿಗೆ ಕೊಡ್ತಾ ಇದಾರೆ. ಹಾ, ಅಲ್ಲ ಮಾಡ್ಕೊಡ್ತಾರೆ ಸರ್, ಯಾಕಂದ್ರೆ ಒಳ್ಳೆ ವ್ಯಕ್ತಿ, ಜನಗಳಿಗೆ ಏನು ಅನುಕೂಲ ಬೇಕೋ ಅದೆಲ್ಲ ಮಾಡ್ತಾರೆ. ಅವರೆಲ್ಲ ಹೋಗಿ ಮನವಿ ಮಾಡಿದೀವಿ, ಮುಂದೆ ಏನು ಮಾಡ್ತಾರೆ ನೋಡಬೇಕು. ನಾವು ಬಿಸಿಲಾಗೆಲ್ಲ ಹೂವು ಮಾಡಿಸ್ಕೊಂಡು ಇದ್ದೀವಿ, ಈಗ ಮಾಡ್ಕೊಡ್ತಾರೆ. ಇವಾಗ ಯಾವಾಗ ಮಾಡ್ಕೊಡಿ, ಈ ವರ್ಷ ಮಾಡ್ಕೊಡ್ತಾರೆ, 6 ತಿಂಗಳಿಗೆ ಮಾಡ್ಕೊಡ್ತಾರೆ ಅಂತ ಕಾಯ್ತಾ ಇದ್ದೀವಿ. ಇನ್ನು ಅಭಿವೃದ್ಧಿ ವಿಷಯಕ್ಕೆ ಬರೋದಾದರೆ, ಈಗ ಅಭಿವೃದ್ಧಿ ಅನ್ನೋದು ಎಲ್ಲ ಕ್ಷೇತ್ರದ ಎಲೆಕ್ಷನ್ ಟೈಮಲ್ಲಿ ಆಗ್ತಾ ಇದೆ. ನಿಮ್ಮ ಕ್ಷೇತ್ರದಲ್ಲಿ ಎಲೆಕ್ಷನ್ ಟೈಮ್ನಲ್ಲಿ ಮಾತ್ರ ಅಭಿವೃದ್ಧಿ ಮುಂಚೆಯಿಂದನೂ ಮಾಡ್ತಾ ಇದ್ದಾರೆ, ಅವರು ಮುಂಚೆಯಿಂದನೂ ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಜನಗಳಿಗೆ ಏನು ಅನುಕೂಲ ಬೇಕಾ, ನೀರಿನ ವ್ಯವಸ್ಥೆ ಏನು ಬೇಕಾದ್ರೆ ಮಾಡ್ತಾ ಇದ್ದಾರೆ. ನಮ್ಮ ಬಜಾರಲ್ಲಿ ನೀರಿನ ವ್ಯವಸ್ಥೆ ಇಲ್ಲ, ಚಿಕ್ಕದಾಗ ಅಂಗಡಿಗಳಿಲ್ಲ ಜನಗಳಿಗೆ ಕುಡಿಯೋದಕ್ಕೆ, ಇನ್ನೊಂದಕ್ಕೆ ಉಚಿತವಾಗಿ ಅಲ್ಲಿ ದುಡ್ಡು ಕೊಟ್ಟು ತಗೊಂಬರ್ಬೇಕು ನೀರು, ದುಡ್ಡು ಕೊಟ್ಟು ಟಾಯ್ಲೆಟ್ ಎಲ್ಲ ಹೋಗ್ಬೇಕು. ಉಚಿತವಾಗಿ ಇಲ್ಲ, ಉಚಿತವಾಗಿ ಇಲ್ಲ. ಇಲ್ಲಿನ ವ್ಯಾಪಾರಸ್ಥರಿಗೆ ಸ್ಥಳೀಯವಾಗಿ ಸಮಸ್ಯೆ ಅಂದರೆ ನೀರು ಮತ್ತು ಶೌಚಾಲಯ. ಶೌಚಾಲಯ ವ್ಯವಸ್ಥೆ ಚಿಕ್ಕದಾಗಿ ಸ್ವಲ್ಪ ಶೆಡ್ ವ್ಯವಸ್ಥೆ ಯಾವುದು ಇಲ್ಲ. ಮಾಡಿಕೊಟ್ರೆ ಭಾರಿ ಧನ್ಯವಾದಗಳು ಅವರಿಗೆ. ಬಸವರಾಜ್ 2018ರಲ್ಲಿ ಕಾಂಗ್ರೆಸ್ನಿಂದ MLA ಆದರು, ಆಮೇಲೆ ಬೈ ಎಲೆಕ್ಷನ್ ಮತ್ತು BJPಯಿಂದ MLA ಆದರು. ಈ ಬಾರಿ BJPಯಿಂದ ನಿಲ್ತಾವ್ರಿಗೆ ಬಸವರಾಜ್ ಅವರು, ಬೈರತಿ ಬಸವರಾಜ್ ಅವರು ಗೆಲ್ತಾರ? ಹಾಂ, ಗೆಲ್ತಾರೆ. ಯಾಕಂದ್ರೆ ಕೆಲಸ ಜನಗಳಿಗೆ ಅನುಕೂಲ ಏನು ಬೇಕಲ್ಲ ಮಾಡಿದ್ದಾರೆ, ಗೆಲ್ತಾರೆ ಅವರು. ಹಾಂ, ಗೆಲ್ತಾರೆ. ಇನ್ನು ಕಾಂಗ್ರೆಸ್ಸಿಂದ ನಾರಾಯಣ ಸ್ವಾಮಿ ಅವ್ರ ಹೆಸರು ಕೇಳಿ ಬರ್ತಾ ಇದೆ KRಪುರಂ ಕ್ಷೇತ್ರಕ್ಕೆ, ಏನಾದರೂ ಅವ್ರು ಗೆಲ್ಲೋ ಚಾನ್ಸ್ ಇದೆಯಾ ಇಲ್ಲ? ಏನೋ ಅವರು ಸಹ ಕ್ಷೇತ್ರಗೆಲ್ಲ ಓಡಾಡ್ತಾರೆ, ಆದರೆ ಅವು ಬಸವರಾಜ್ ಅವರೇ ಗೆಲ್ತಾರೆ ಅನ್ನೋ ನಮಗೆಲ್ಲ ಮನಸ್ಸಿದೆ. ಮನಸ್ಸಿದೆ. ಓಕೆ, ಇನ್ನು ನಾರಾಯಣ ಸ್ವಾಮಿ ಏನೇನು ಪ್ರಚಾರ ಮಾಡ್ತಿದಾರ ಗೊತ್ತಿದೆಯಾ? ಯಾರು ಬಂದಿಲ್ಲ, ಯಾರು ಇದುವರೆಗೂ ಯಾರನ್ನು ಸಮೀಕ್ಷೆಗೆ ಬಂದಿಲ್ಲ, ಇನ್ನೂ ಬಂದಿಲ್ಲ, ಮುಂದೆ ಬರ್ತಾರೆ ಏನೋ ಗೊತ್ತಿಲ್ಲ. ಈಗಾಗಲೇ ಪ್ರಚಾರ ಹೆಂಗಿದೆ KRಪುರಂ ಕ್ಷೇತ್ರದಲ್ಲಿ? ಹೀಟು ಎಲೆಕ್ಷನ್ ಎಲ್ಲ ಬರ್ತಾ ಇದಾರೆ, ಎಲ್ಲ ಎಲೆಕ್ಷನ್ ಜನಗೆ ಎಲ್ಲ ಏನು ಬೇಕೋ ಸೌಕರ್ಯ ಮಾಡ್ತಾ ಇದ್ರೆ ಜನಗಳ ಬಾಯಲ್ಲಿ ಎಲ್ಲ ಬಸವರಾಜು ಬಸವರಾಜ್ ಅಂತಲೇ ಇರೋದು. ನಾರಾಯಣ ಸ್ವಾಮಿ ಕಡಿಮೆ ಕಡಿಮೆ ಎಲ್ಲ ಒಂದು ಕಡೆ ಬಸವರಾಜ್ ಅವರಿಗೆ ಸ್ವಲ್ಪ ಅದು ಪ್ಲಸ್ ಪಾಯಿಂಟ್ ಆಗುತ್ತೆ. ಈಗ ಅವರು MLA ಮತ್ತೆ ಇನ್ನೊಂದು ಬಾರಿ ಅವರು MLA ಆಗೋ ಚಾನ್ಸಸ್ ಇದೆ. ಇದೆ ಇದೆ ಇದೆ. ಇನ್ನು KRಪುರಂ ಜನ ಪಕ್ಷ ನೋಡಿ ಓಟ್ ಹಾಕ್ತಿದಾರ ವ್ಯಕ್ತಿ ನೋಡಿ ಓಟ್ ಹಾಕ್ತಿದ್ದೀವಿ? ವ್ಯಕ್ತಿ ನೋಡಿ, ವ್ಯಕ್ತಿ ಒಳ್ಳೆ ವ್ಯಕ್ತಿ, ಜನಗಳಿಗೆ ಅನುಕೂಲ ಏನು ಬೇಕಲ್ಲ ಮಾಡ್ತಾರೆ, ಪಕ್ಷಕ್ಕೂ ಜನ ಇದ್ದಾರೆ, ವ್ಯಕ್ತಿಗೂ ಇದ್ದಾರೆ, ಜನ ಇದ್ದಾರೆ. ಈ ಬಾರಿ BJPಯಿಂದ ನಿಂತರೂ ಕೂಡ ಅವರು ಗೆಲ್ಲ ಗೆಲ್ತಾರೆ. ಇನ್ನು JDS ಅವ್ರು ಹೇಳ್ತಾ ಇದ್ದಾರೆ ಸರ್ KRಪುರಂ ನಮ್ಮ ಬಾವುಟ ಆರಿಸ್ತೀವಿ, ಕಾಂಗ್ರೆಸ್ BJP ನೋಡಿ ಜನ ಸಾಕವಂತವ್ರೆ. ಆರಿಸ್ಲಿ ಬಿಡಿ, JDSಯಿಂದ ಆರಿಸ್ಲಿ, ಅವ್ರವ್ರ ಪಕ್ಷಕ್ಕೆ ಅವ್ರು ಆರಿಸಿ ಆರಿಸ್ತಾರೆ. ಯಾರು ಕೆಲಸ ಕಾರ್ಯಗಳು ಮಾಡಿರ್ತಾರೆ ಅವ್ರಿಗೆ ಜನ ಬೆಂಬಲ ಕೊಡ್ತಾರೆ. ಒಂದು ಅವಕಾಶ ಜನ ಕೊಡ್ಬೋದಾ ಇಲ್ಲಿನ JDS ಅಭ್ಯರ್ಥಿ ಹಾಕಿದ್ರೆ? ಯಾರೋ ಹೇಳಕ್ಕಾಗ, ಅದರಲ್ಲಿ ಯಾರನ್ನೋ ಒಬ್ಬರು ಇಬ್ಬರು ಸ್ವಲ್ಪ ಜನ ಕೊಟ್ಟೆ ಕೊಡ್ತಾರೆ, ಯಾಕಂದ್ರೆ ಅದು ಪಕ್ಷಕ್ಕೆ ಬೇಕಾಗಿರೋ ರಿಲೇ ಇರ್ತಾರಲ್ವಾ. ಈ ಪಕ್ಷಕ್ಕೆ 70% ಇದ್ರೆ ಅದು ಪಕ್ಷಕ್ಕೆ ಒಂದು 30% 20% ಇದ್ದೇ ಇರ್ತಾರಲ್ವಾ. ಮಾಡಿ ಬೆಂಬಲ ಮಾಡ್ತಾರೆ ಕೆಲವರು, ಇನ್ನು 80% ಬೆಂಬಲ ಕಮ್ಮಿ ಕೊಡ್ತಾರೆ ಅಷ್ಟೇ. ಸೊ ಇಲ್ಲಿನ ಸ್ಥಳೀಯ MLA ಭೈರತಿ ಬಸವರಾಜ್ ಬಗ್ಗೆ ಮಾತಾಡೋದಾದ್ರೆ, ಕಾಂಗ್ರೆಸ್ನಲ್ಲಿ ಇದ್ದಾಗ ತುಂಬಾ ಜನ ಕಾರ್ಯಕರ್ತರು ಓಡಾಡ್ ಮಾಡಿದ್ರು, ಸಡನ್ ಆಗಿ ಅವರು BJPಗೆ ಹೋದ್ರು ಕಾರ್ಯಕರ್ತರಿಗೆ ಸ್ವಲ್ಪ ಮಟ್ಟಿಗೆ ಅದು ಕಷ್ಟ ಆಗಿರುತ್ತೆ. ಸೊ ಯಾವ ರೀತಿ ಕಷ್ಟ ಆಗತ್ತಿರುತ್ತೆ MLA ಒಂದು ಪಕ್ಷ ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ಹೋದಾಗ ಕಾರ್ಯಕರ್ತರು ಮತ್ತೆ ಪಕ್ಷ ಚೇಂಜ್ ಮಾಡೋಕ್ಕಾಗಲ್ಲ. ಕೆಲವರು ಹಾಗೆ ಉಳ್ಕೊಂಡಿದ್ದಾರೆ, ಕೆಲವರು ಮಾತ್ರ ಜೊತೆಲಿ ಹೋಗಿದ್ದಾರೆ. ಈಗ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಸ್ವಲ್ಪ ಬೆಂಬಲ ನೀಡ್ತಾರೆ. ಒಂದು ವೇಳೆ ಏನಾದರೂ ಭೈರತಿ ಬಸವರಾಜ್ ಅವರು ಮತ್ತೆ ಮನಸ್ಸು ಬದಲಾಯಿಸಿ
ಕಾಂಗ್ರೆಸ್ ಬಂದ್ರೆ ಈಗ ಕಾಂಗ್ರೆಸ್ ಪಕ್ಷದಲ್ಲೇ ಉಳ್ಕೊಂಡ ಕಾರ್ಯಕರ್ತರು ಅಲ್ಲೇ ಇರ್ತಾರೆ, ಮತ್ತೆ ಆ ಪಕ್ಷಕ್ಕೆ ಹೋಗಿರೋ ಮತ್ತೆ ರಿಟರ್ನ್ ಆಗಿ ಅವ್ರ ಹೋಗ ಅಭ್ಯಾಸ ಇರುತ್ತಲ್ಲ, ಮತ್ತೆ ರಿಟರ್ನ್ ಬರ್ತಾರ ಅವರು. ಇವ್ರು ಇಲ್ಲಿರೋರು ಇಲ್ಲೇ ಇರ್ತಾರೆ, ಹಿಂಗೆ ಹೋಗಿರೋ ಮತ್ತೆ ಬರ್ತಾರ ಅವರು ಅಷ್ಟೇ. ಇನ್ ಕೇಸ್ ಏನೋ ಬೇರೆ ಪಕ್ಷದ ಕಡೆ ಮುಖ ಮಾಡಿದ್ರೆ ಬೇರೆ ಬಸವರಾಜ್ ಗೆಲ್ತಾರೆ ಅನ್ಸುತ್ತೆ? ಅವಾಗ ಗೆಲ್ತಾರೆ ಅವರು, ಯಾಕಂದ್ರೆ ಅವ್ರ ಜನಕ್ಕೆ ಏನ್ ಬೇಕು ಅನುಕೂಲ ಮಾಡ್ತಾರೆ. ಮೇನ್ ಮಾಡ್ತಾರೆ. ಇನ್ನು ಡೆಲ್ಲಿಯಲ್ಲಿ ನಮ್ಮ ಸರ್ಕಾರ ಇದೆ, ಆಮ್ ಆದ್ಮಿ ಪಾರ್ಟಿದು, ನಾವು ಇಲ್ಲಿ ಎಂಟ್ರಿ ಕೊಟ್ಟಿದ್ದೀವಿ. ಕೆ ಆರ್ ಪುರಮಲ್ಲಿ ಆಮ್ ಆದ್ಮಿ ಪಾರ್ಟಿ ಬರುತ್ತೆ. ಒಂದ್ಸರಿ ಆಮ್ ಆದ್ಮಿ ಎಲೆಕ್ಷನ್ ನಡೆಸಿ ಸೋತಿರ್ಬೇಕಲ್ವಾ? ಹಾಂ, ಒಂದ್ಸರಿ ಸೋತಿದ್ದಾರೆ ಅವರು ಆಮ್ ಆದ್ಮಿ. ಈ ಏನು ಈ ಕಡೆ ಎಲ್ಲ ಪ್ರಚಾರನೇ ಇಲ್ವಲ್ಲ, ಆಮ್ ಆದ್ಮಿ ಜನದಲ್ಲಿ ಮೇಂಡಿಗೆ ಇದೇ ಇಲ್ವಲ್ಲ. ಸರ್, ನಾವು ಪ್ರಚಾರ ಮಾಡಲ್ಲ, ಆದರೆ ನಾವು ಡೆಲ್ಲಿ ಥರ ಮಾದರಿ ತಂದ್ಬಿಡ್ತೀವಿ ಇಲ್ಲಿ. ಈಗ ಏನು ಹೇಳ್ತಾರೆ, ಅವ್ರು ಏನು ಮಾಡ್ತಾರೆ, ಏನು ಪ್ರಚಾರ ಮಾಡಿ ಸಮೀಕ್ಷೆ ಎಲ್ಲ ಮಾಡಿ ಎಲ್ಲ ಚೆನ್ನಾಗಿ ಜನಗಳಿಗೆಲ್ಲ ಅನುಕೂಲ ಮಾಡಿದೆ, ಒಂದು 5% 10% ಹೋಗ್ಬೋದು, ಜನ ಚೇಂಜ್ ಆಗೇ ಆಗ್ತಾರಲ್ಲ, ಒಂದೇ ರೀತಿ ಇರಲ್ವಲ್ಲ. ಆದರೆ ಗೆಲ್ಲೋ ಚಾನ್ಸಸ್ ಇದೆಯಾ ಅಂತ? ಎಲ್ಲ ಚಾನ್ಸಸ್ ಕಡಿಮೆನೆ. ನೇರ ಫೈಟ್ ಕೇರ್ಪುರಂ ಕ್ಷೇತ್ರದಲ್ಲಿ ಯಾರ್ಯಾರಿಗೆ? ಬಸವರಾಜು ಅಷ್ಟೇ. ಅವರೇ ವಿನ್ ಆಗ್ತಾರೆ? ವಿನ್ನು. ಸರ್, ಇನ್ನು ರಾಜ್ಯದ ಮುಖ್ಯಮಂತ್ರಿ ಬಗ್ಗೆ ಕೂಡ ನಾವು ಮಾತಾಡ್ತಿದ್ವಿ. ರಾಜ್ಯಕ್ಕೆ ಕಾಂಗ್ರೆಸ್ನಿಂದ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ನೋಡೋದ್ರೆ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಇದ್ದಾರೆ, ಜೆ ಡಿ ಎಸ್ನಿಂದ ಕುಮಾರಸ್ವಾಮಿ, ಬಿಜೆಪಿಯಿಂದ ಇನ್ನು ಯಾರು ಅಂತ ಗೊತ್ತಿಲ್ಲ. ಒಂದು ವೇಳೆ ಇವರು ಮುಖ್ಯಮಂತ್ರಿ ಆದರೆ ರಾಜ್ಯ ಜನಕ್ಕೆ ಒಳ್ಳೆಯದು ಅಂತಂದರೆ ಯಾರು ಮುಖ್ಯಮಂತ್ರಿ? ರಾಜ್ಯದ ಜನತೆಗೆ ಮುಖ್ಯಮಂತ್ರಿಯಾಗಿ ಆಯ್ಕೆ ಆದರೆ ಸಿದ್ದರಾಮಯ್ಯ ಸರಿ. ಯಾಕೆ ಸರ್? ಅವರು ಏನು ಬೇಕು ಅನ್ನೋ ಬಗ್ಗೆ, ಏನು ಬೇಕು ಅನುಕೂಲಗಳು ಜನಕ್ಕೆ ಅಲ್ಲಿಂದ ಚೆನ್ನಾಗಿ ಮಾಡ್ತಾರೆ. ಇವರು ಬಿಜೆಪಿ ಕಡೆಯಿಂದ ಅವರು ಕಡಿಮೆನೆ ಅನುಕೂಲಗಳು ಮುಖ್ಯಮಂತ್ರಿಯಾಗಿ. ಈಗ ಡಿ ಕೆ ಶಿವಕುಮಾರ್ ಹೇಳ್ತಾರೆ, ನನ್ಗೆ ಒಂದ್ಸರಿ ಅವಕಾಶ ಕೊಟ್ಟಿಲ್ಲ, ನಮ್ಗೆ ಅವಕಾಶ ಕೊಡಿ. ನಾವು ಅವ್ರು ಕೇಳ್ತಾವ್ರೆ, ಅವ್ರಿಗೊಂದು ಆಸೆ, ನಾವು ಮುಖ್ಯಮಂತ್ರಿ ಆಗ್ಬೇಕನ್ನ ಆಸೆ ಇರುತ್ತೆ ಪ್ರತಿಯೊಬ್ಬ ಎಮ್ ಎಲ್ ಎಗು, ಪ್ರತಿಯೊಬ್ಬ ಶಾಸಕನಿಗೂ ಸಚಿವರಿಗೂ ಇದ್ದೇ ಇರುತ್ತೆ. ಆದ್ರೆ ರಾಜ್ಯದ ಜನತೆಗೆ ಚೆನ್ನಾಗಿ ಸೌಕರ್ಯ ನಡೆಸಬೇಕಂದ್ರೆ ಮುಖ್ಯ ಸಿದ್ದರಾಮಯ್ಯ ಬಿಟ್ಟರೆ ಬೇರೆ ಸಚಿವರಿಗೆ ಕೈಲ ಆಗಲ್ಲ ಅಂತ ನಾವು ಹೇಳ್ತೀವಿ. ಸೊ ಬಿಜೆಪಿ ಸರ್ಕಾರ ಹೇಳ್ತಿದ್ದಾರೆ, ನಾವು ಬಡವರ ಸರ್ಕಾರ, ಲೇಬರ್ ಕಾರ್ಡ್ ಎಲ್ಲ ಮಾಡಿಸ್ಕೊಟ್ಟಿದ್ದೀವಿ, ಉಚಿತವಾಗಿ ತುಂಬ ಅನುಕೂಲ ಮಾಡಿ. ಯಾರು ಇವ್ರು ಸಿದ್ದರಾಮಯ್ಯ ಬೇಜಾನ್ ಮಾಡಿದಾರಲ್ಲ, ಎಷ್ಟು ಭಾಗ್ಯಗಳು ಮಾಡಿದಾರೆ ಅವರು. ಅವರು ಒಳ್ಳೆ ಸರ್ಕಾರ, ಈಗ ಇವರು ಬರೀ ಒಂದು ಕಾರ್ಡ್ ಎರಡು ಕಾರ್ಡ್ ಇವ್ರು ಹೇಳ್ತಾರೆ, ಜಾಸ್ತಿ ಮಾಡಿರೋ ಸಿದ್ದರಾಮಯ್ಯ ಅಲ್ವಾ? ಅವರಿಗೆ ಮುಖ್ಯಮಂತ್ರಿ ಸೀಟ್ ಕೊಟ್ಟರೆ ಜನಕ್ಕೆ ಇನ್ನೂ ಒಳ್ಳೇದಲ್ವಾ? ಇನ್ನು ಕುಮಾರಸ್ವಾಮಿ ಅವರು ಕೂಡ ನಾವು ರೈತರ ಪರ ಎಲ್ಲ ತುಂಬ ಕೆಲಸ ಮಾಡಿದ್ದೀವಿ. ಅವರು ಮಾಡಿದ್ದಾರೆ, ಅವರು ಮುಖ್ಯಮಂತ್ರಿ ಆಗಿದ್ದಾಗ ಚೆನ್ನಾಗಿ ಸಿಲಿಕಾನ್ ಸಿಟಿ ಅಂತೆ ಫ್ಯಾಕ್ಟ್ರಿಗಳು ಸಿಟಿ ಡೆವಲಪ್ಮೆಂಟ್ ಎಲ್ಲ ಮಾಡಿದ್ದಾರೆ. ಅವರು ಒಳ್ಳೆ ಮುಖ್ಯಮಂತ್ರಿನೇ. ಅದೇ ಜೆ ಡಿ ಎಸ್ ಏನು ಮಾಡಿದ್ರೆ ಎಲ್ಲ ಬಿಜೆಪಿ ಕಡೆ ಕನ್ವರ್ಟ್ ಆಗಿಬಿಟ್ಟಿದ್ದಾರೆ ಜನ. ಅದೇ ಜೆ ಡಿ ಎಸ್ನು ಪಕ್ಷ ಸರಿನೇ, ಆದರೆ ಜನ ಬಂದು ಎಲ್ಲ ಬಿಜೆಪಿಗೆ ಕನ್ವರ್ಟ್ ಆಗಿದ್ದಾರೆ. ರಾಜ್ಯದ ಮುಖ್ಯಮಂತ್ರಿ ನಾವು ಟ್ಯಾಲಿ ಮಾಡಿದ್ರೆ ಸಿದ್ದರಾಮಯ್ಯ ಸರಿ, ಈ ನಮ್ಮ ಕ್ಷೇತ್ರಗಳ ಲೆಕ್ಕಾಚಾರ ಎತ್ಕೊಂಡ್ರೆ ಬಸವರಾಜ್ ಸರಿ. ಅವ್ರ ಕಾಂಪಿಟೇಷನ್ ಇಲ್ಲ, ಹಾಗಾದ್ರೆ ಇಲ್ಲಿ ಸ್ಥಳೀಯವಾಗಿ ಕಾಂಪಿಟೇಷನ್ ಕಡಿಮೆನೆ ಕಡಿಮೆನೆ. ಏನೋ ಕಾಂಪಿಟೇಷನ್ ಕೊಡ್ತಾರೆ, ಏನೋ ಒಂದು 30% ಕೊಡ್ಬೋದು ಅಷ್ಟೇ, 70% ಆಗಲ್ಲ. 2023 KR ಪುರಂ ವಿಧಾನಸಭಾ ಕ್ಷೇತ್ರದ ಎಂ ಎಲ್ ಎ ಯಾರು? ಎಂ ಎಲ್ ಎ ಬಸವರಾಜ್.